ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಮಹಾಬಲಮೂರ್ತಿ ಕೊಡ್ಲೇಕೆರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕ ಇವತ್ತು ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಏನನ್ನು ಹೇಳುತ್ತೆ ಇದನ್ನ ವಿಜ್ಞಾನ ಅಂತ ನಾನು ಯಾಕೆ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಅನೇಕ ರೀತಿಯ ಶಾಸ್ತ್ರೀಯವಾದಂತಹ ವಿಚಾರಗಳು ಗ್ರಹಗಳ ಮೂಲಕ ನಕ್ಷತ್ರಗಳ ಮೂಲಕ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ವಿಶ್ಲೇಷಿಸಿದ ರೀತಿಯಲ್ಲಿ ಯಾವ ಅನ್ಯಶಾಸ್ತ್ರಗಳು ಇದನ್ನು ವಿಶ್ಲೇಷಿಸಿಲ್ಲ ಅಂದರೆ ಭಾರತೀಯರು ಯಾವುದೇ ರೀತಿಯ ಉಪಕರಣಗಳ ನೆರವಿರದೆ ಆಬ್ಸರ್ವೇಷನ್ ಅಂದರೆ ಮನುಷ್ಯನ ಶ್ರೇಷ್ಠತೆ ಎಲ್ಲಿರುತ್ತೆ ಅಂದರೆ ಆಬ್ಸರ್ವೇಷನ್ನಲ್ಲಿರುತ್ತೆ ಜ್ಞಾನಕ್ಕಾಗಿ ಆಬ್ರವ ಆಬ್ಸರ್ವೇಷನ್ ಒಬ್ಬರನ್ನು ಟೀಕ್ಸ್ಬೇಕು ಅನ್ನೋ ಬಗ್ಗೆಗಿನ ಏನು ಆಬ್ಸರ್ವೇಷನ್ ಆಗಬಾರ್ದು ನಮ್ಮ ಹಳೆಯ ಪರಂಪರೆಯ ಅಂದರೆ ಋಷಿಮುನಿಗಳು ಅಂತ ಇಟ್ಕೊಳೋಣ ಜ್ಞಾನಿಗಳು ಅಂತ ಇಟ್ಕೊಳ್ಳೋಣ ಶಾಸ್ತ್ರಜ್ಞರು ಅಂತ ಇಟ್ಕೊಳ್ಳೋಣ ಅಥವಾ ಅನೇಕ ವಿಸ್ಮಯ ಸ್ವರೂಪದ ಆಕಾಶಕಾಯಿಗಳನ್ನು ಇದು ಈ ರೀತಿಯಲ್ಲಿ ಬಂದಾಗ ಯಾಕೆ ನಮ್ಮ ಮೇಲೆ ಪೃಥ್ವಿಯ ಮೇಲೆ ಏನೋ ಒಂದು ರೀತಿಯ ಪರಿಣಾಮಗಳನ್ನು ಕೊಡೋದಕ್ಕೆ ಇವು ಮುನ್ನುಗ್ಗುತ್ತವೆ ಎನ್ನುವಂಥದ್ದನ್ನು ಒಂದು ಎಕ್ಸ್ಪೆರಿಮೆಂಟಲ್ ಲೆವೆಲ್ನಲ್ಲಿ ನೋಡಿದಾಗ ಅದು ಹೌದು ಆಗ್ತಾಯಿದೆ ಎನ್ನುವಂಥದ್ದನ್ನು ಶಾಸ್ತ್ರಬದ್ಧವಾಗಿ ಅವರು ದಾಖಲಿಸ್ತಾರೆ ಹಾಗಾಗಿ ಈ ಶಾಸ್ತ್ರದ ದಾಖಲೆಯಲ್ಲಿ ಹೇಳೋದು ಹೇಳಿರುವುದನ್ನು ನಾನು ಬೇರೆಯ ರೀತಿಯಲ್ಲಿ ಹೇಳೋದಕ್ಕೆ ಹೋಗ್ತಾ ಇಲ್ಲ ಯಾವುದು ಅವರನ್ನು ಅವರು ಹೇಳಿದ್ದಾರೋ ಅದನ್ನೇ ಶ್ತಪಡಿಸಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಆದರೆ ಸಂಪೂರ್ಣವಾದಂತಹ ವೈಜ್ಞಾನಿಕವಾದಂತಹ ಈ ಭಾರತೀಯ ಜ್ಯೋತಿಷ್ಯವನ್ನು ಕೆಲವರು ಜೇಲಿ ಮಾಡುವಾಗ ಸ್ವಲ್ಪ ದುಃಖ ಆಗುತ್ತೆ ಆಗಲಿ ಅದು ಇವತ್ತು ಬೇಕಾಗಿಲ್ಲ ಹಾಗಾದರೆ ಇದು ಯಾಕೆ ವಿಜ್ಞಾನ ವಿಜ್ಞಾನ ಯಾಕೆ ಅಂತಂದರೆ ನೋಡಿ ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನಿಗಳು ಏನನ್ನು ಹೇಳಿದ್ರು ಶನಿಕಾಟ ಬಂದಾಗ ಶನಿ ಕಾಟ ಅಂದರೆ ಏನು ಶನಿಯ ಸಂಬಂಧವಾದಂತಹದ್ದು ವಿಚಾರಗಳು ಕೊಂಡಿ ಚಂದ್ರನನ್ನು ಕೂಡಿಕೊಂಡಾಗ ಶನಿಕಾಟ ಅನ್ನುವಂಥದ್ದನ್ನು ಪ್ರತಿಪಾದಿಸ್ತದೆ ನಮ್ಮ ಜ್ಯೋತಿಷ್ಯ ವಿಜ್ಞಾನ ಇವತ್ತು ನಾವು ಶೇನ್ವಾರನ ಬಗ್ಗೆ ಮೊನ್ನೆ ಉತ್ಸಾಹದಿಂದ ನಡನಡೆಸ್ತಾ ಇದ್ದಂಥ ವ್ಯಕ್ತಿ ಇದ್ದಕ್ಕಿದ್ದಂತೆಯೇ ರಾತ್ರಿ ಬೆಳಗಾಗುವುದರೊಳಗೆ ಹೃದಯಾಘಾತದಿಂದ ಸಾಯಲ್ಪಡ್ತಾನೆ ಅನ್ನುವಂಥ ಅಂಶವನ್ನು ಗಮನಿಸಿದಾಗ ಯಾಕೆ ಹಾಗಾದರೆ ಈ ವಿಚಾರದಲ್ಲಿ ನಾವು ಈ ಜ್ಯೋತಿಷ್ಯ ವಿಜ್ಞಾನದ ಹಿಂದಿನ ನಮ್ಮ ಜ್ಞಾನಿಗಳು ಹೇಳಿದಂಥ ಆಧಾರದ ಮೇಲೆ ಸಾವಿಗೆ ಕಾರಣ ಆಗುವಂಥ ಯಾವುದೋ ಒಂದು ಪರಿಣಾಮ ಶೇನ್ವಾರ್ನ್ ಮೇಲೆ ನಡೆಯುತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ತರ್ಕಬದ್ಧವಾಗಿ ಯೋಚನೆ ಮಾಡಿದರೆ ಅಲ್ಲಿ ಹೌದು ಅನ್ನುವಂಥದ್ದಕ್ಕೆ ಅವಕಾಶ ಸಿಗತ್ತೆ ಹಾಗಾದರೆ ಯಾಕೆ ಅವರಿಗೆ ಪಂಚಮ ಶನಿ ಕಾಟ ನಡೀತಾ ಇತ್ತು ಶನಿವಾರನ ಪಂಚಮ ಶನಿ ಕಾಟ ಇದ್ದಾಗಲೇ ಯಾಕೆ ತೀರ್ಕೊಂಡ್ರು ಪಂಚಮ ಶನಿ ಕಾಟ ಬಂದವರೆಲ್ಲ ತೀರ್ಕೊಳ್ತಾರ ಅದಲ್ಲ ಹಾಗಾಗಿ ಶನಿಕಾಟ ಬಂತು ಅಂತ ತಕ್ಷಣ ಭಯಕ್ಕೆ ಒಳಗಾಗಬಾರ್ದು ಕೇವಲ ಈ ಒಂದು ಶನಿಕಾಟದಿಂದಾಗಿ ನಾನು ಸತ್ತು ಬಿಡ್ತೇನೆ ಅನ್ನುವಂಥ ಭಯವನ್ನು ಯಾರೂ ತಡೆಯಲು ಮುಂದಾಗಬಾರದು ಯಾಕೆಂದರೆ ನಮ್ಮ ಪ್ರಧಾನಿಗಳು ಶನಿಕಾಟ ಇದ್ದ ಸಂದರ್ಭದಲ್ಲೇ ನರೇಂದ್ರ ಮೋದಿಯವರು ಪ್ರಚಂಡವಾದ ವಿಜಯವನ್ನು ಪ್ರಧಾನಿಯಾಗಿ ಅವರು ಏನು ಮಾಡ್ತಾರೆ ದಾಖಲಿಸ್ತಾರೆ ಹಾಗಾಗಿ ಶನಿಕಾಟ ಅನೇಕ ರೀತಿಯ ಅಧಿಕಾರವನ್ನು ಅನೇಕ ರೀತಿಯ ಶಕ್ತಿಯನ್ನು ರಾಜಯೋಗವನ್ನು ಜೀವನದಲ್ಲಿ ಪರಿಣಾಮಕಾರಿಯಾದಂತಹ ಅನೇಕ ರೀತಿಯ ಬೆಳವಣಿಗೆಗಳನ್ನು ಕೊಡೋದಕ್ಕೂ ಕೂಡ ಸಹಾಯಕವಾಗ್ತವೆ ನಾನು ಯಾಕೆ ಶೇನ್ವಾರ್ನಿಂದ ಇದನ್ನು ಪ್ರಾರಂಭಿಸ್ತಾ ಇದ್ದೇನೆ ಅಂತಂದರೆ ನಮ್ಮೆಲ್ಲರ ಮಾನಸದಲ್ಲಿ ಸ್ಥಾಯಿಯಾಗಿರುವಂಥ ಒಬ್ಬ ಕ್ರೀಡಾಪಟು ಅವರ ಅನೇಕ ರೀತಿಯ ಅದ್ಭುತವಾದಂತಹ ಬೌಲಿಂಗ್ ಕೈಚಳಕ ಸ್ಪಿನ್ ಮಾಂತ್ರಿಕತನದ ಆ ಒಂದು ಅವರ ರೋಚಕತೆ ಏನಿತ್ತು ಅದನ್ನೆಲ್ಲ ನಾವು ನೀವು ಎಲ್ಲರೂ ಅದನ್ನು ಆನಂದಿಸಿದ್ದೇವೆ ಅದೇ ಆ ವ್ಯಕ್ತಿಯ ಬಗೆಗೆ ಅವರ ವಿಚಿತ್ರವಾದಂಥ ಕೆಲವು ಮ್ಯಾನರಿಸಮ್ಸ್ ಅಥವಾ ಅವರಲ್ಲಿ ಅತಿರೇಕ ಅನ್ನುವಂಥ ರೀತಿಯಲ್ಲಿ ಇರಬಹುದಾಗಿದ್ದ ಕೆಲವು ಅವರ ಯಾವುದೋ ಒಂದು ರೀತಿಯ ನಡವಳಿಕೆಗಳು ಇವೆಲ್ಲವೂ ನಮಗೇನಾಗುತ್ತೆ ಆಸಕ್ತಿಯನ್ನು ಹುಟ್ಟಿಸ್ತವೆ ಈಗ ನಾನು ಯಾವುದೋ ಒಬ್ಬ ರಾಜಶೇಖರ್ ಅನ್ನೋ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮ್ಮೆಲ್ಲರ ಎದುರಿಗೆ ಪ್ರತಿಪಾದಿಸಿದಾಗ ಅದು ನಿಮಗೆ ರಾಜಶೇಖರ್ ಅನ್ನೋವನ ಬಗ್ಗೆ ಆಸಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಶೇನ್ವಾರ್ನ್ ಅಂತ ತಂದು ಅದು ತನ್ನದೇ ಆದಂಥ ಒಂದು ವ್ಯಾಪ್ತಿಯಲ್ಲಿ ಹೌದಲ್ಲ ಗ್ರಹಗಳು ಯಾಕೆ ತೊಂದರೆಯನ್ನು ಶೇನ್ವಾರ್ನಿಗೆ ತಂದಿರಬಹುದು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡೋದಕ್ಕೆ ಅಂದರೆ ಜ್ಯೋತಿಷಿಗಳು ಕೂಡ ಯೋಚನೆ ಮಾಡೋದಕ್ಕೆ